ಶುರು ಆಯ್ತು ನೋಡಿ ಗುರು ಆಫ್ ರೋಡಿಂಗು. ಇಲ್ಲಿ ಮೊದಲು ಫೀಸ್ ಕಟ್ಟಬೇಕಿತ್ತು ಅನ್ಸುತ್ತೆ. ಹಾಂ, ಫೀಸ್ ಕಟ್ಟಬೇಕು. ಹಿಂದೆ ಅಲ್ಲಿ ಹಿಂದೆ ಅಲ್ಲಿ ಬೆಟ್ಟಗಳಿದೆಯಲ್ಲ, ಅದಕ್ಕೆ ಆಪೋಸಿಟ್ ಸೈಡ್ ಹೋಗ್ಬೇಕಾ? ಹಿಂದೆಗಡೆ ಬೆಟ್ಟಗಳಿದೆಯಲ್ಲ, ಇದೇ ಬೇರೆ, ಅದಕ್ಕೆ ಆ ಸೈಡ್ ಕಟ್ ತಗೊಂಡು ಹೋಗ್ಬೇಕಾ? ಕೋಟೆ ಬೆಟ್ಟ ಅಂತನಾ? ನೋಡಿ ಹೆಂಗೈತಿ ಆಫ್ ರೋಡಿಂಗ್ ಅಂತ ಅಲ್ಲಿ ಬರ್ತಾವನಲ್ಲ. ಕಂಪ್ಲೀಟ್ಲಿ ವರ್ತ್ ಇಟ್ಟು ಒಂದೊಂದು ರೂಪಾಯಿನೂ ವರ್ತ್ ಐತೆ ಗುರು. ಬಂದು ಪಕ್ಕ ಬನ್ನಿ, ಪ್ಲೇಸು ಮಾತ್ರ ಸೈಕಾಗೈತೆ. ಮಂದಲ್ ಪಟ್ಟಿ ಈ ಗಾಡಿನ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದೈತೆ ನೋಡಿ ಗುರು. ಇವಾಗ ತೋರಿಸ್ತೀನಿ ವ್ಯೂ ಹೆಂಗೈತೆ ಅಂತ. ಅಬ್ಬಾಬಪ್ಪ ಕ್ರೇಜಿ ಅಲ್ಲ, ಸೈಕೈತೆ ಮಾತ್ರ. ಅಲ್ಲಿ ನೋಡಿ ಗುರು ಹೆಂಗಿದೆ ಮಾತ್ರ ಸೂಪರ್. ಇಲ್ಲಿ ಮೋಡ, ಇಲ್ಲಿ ಇದು ಮೋಡ ಕಾಣಿಸ್ತಾ ಇರೋದು, ಅದರಿಂದನೂ ಬೆಟ್ಟ ಇದೆ. ಸೂಪರ್ ಅಲ್ಲ ಮಾತ್ರ ಅಬ್ಬಾಬ, ಒಂದೊಂದು ರೂಪಾಯಿನೂ ವರ್ತ್ ಐತೆ ಇವತ್ತು ಬಂದಿರೋದು. ಸೂಪರ್, ಗಾಡಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಗುರು, ಸೈಕ್. ಬನ್ನಿ ಇವಾಗ ಗೋಪುರ ವ್ಯೂ ಹಾಕ್ತೀನಿ, ಇನ್ನೊಮ್ಮೆ ಹೊರಟೋಗೋದ ಕತ್ತು ಗುರು. ಅದೇನೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ಫಸ್ಟ್ ಟೈಮ್ ಬಂದಿರೋದ್ಕೋ ಬೇರೆಯವ್ರಿಗೆಲ್ಲ ಓಡಾಡ್ತಾರೆ ಈ ಥರ ವ್ಯೂ ನೋಡ್ತಾ ಇರೋರಿಗೆ ಖುಷಿ ಆಗ್ಬೋದೇನೋ, ಆದರೆ ನಾನು ಫಸ್ಟ್ ಟೈಮ್ ಬಂದಿರೋದಕ್ಕೆ ಹೆವಿ ಖುಷಿ ಆಯ್ತೈತೆ ನಿಜ ಗುರು. ಬನ್ನಿ ಈ ಪ್ಲೇಸ್ಗೆ, ಸೈಕಾಗೈತೆ ಗುರು. ನನಗಂತೂ ಹೆವಿ ಇಷ್ಟ ಆಗೋಯ್ತು. ಏನು ಪ್ಲೇಸ್ ಗುರು ಇದು, ಸೈಕಾಗೈತೆ ಪ್ಲೇಸ್ ಮಾತ್ರ. ಗಾಡಿ ಒಂಚೂರು ಅನುಭವ ಇರಬೇಕು ಓಡಿಸಿ ಓಡಿಸಿ, ಯಾಕಂದರೆ ಇಲ್ಲಿ ಆಫ್ ರೋಡಿಂಗ್ ಇದೆಯಲ್ಲ, ಒಂಚೂರು ಕಷ್ಟ ಐತೆ. ಹುಷಾರಾಗಿ ಓಡಿಸ್ಕೊಂಡು ನೀಟಾಗಿ ಅನುಭವ ಇರೋರು ಓಡಿಸ್ಬೇಕು. ನನಗೂ ಪ್ರಜೆಗೂ ಇಬ್ರಿಗೂ ಬರ್ತದೆ ಗಾಡಿ ಕರೆಕ್ಟಾಗಿ ನೀಟಾಗಿ ಆಫ್ ರೋಡಿಂಗಲ್ಲಿ ಹೊಡೆಯೋಕ್ಕೆ. ಆದರೆ ಇವಾಗ ಕಲ್ತ್ಬಿಟ್ಟೆ ತಗೋಬೋದ ಏನು ಗಾಡಿನ ಅಂದರೆ ಒಂಚೂರು ಹುಷಾರು. ಇನ್ನೊಂದು ಸ್ವಲ್ಪ ದಿವಸಗಳ ಇನ್ನೂ ಅಭ್ಯಾಸ ಆದಮೇಲೆ ತಗೋಬನ್ನಿ. ಸಡ್ ಸಡನ್ನಾಗಿ ಬ್ರೇಕ್ ಹೊಡಿಬೇಕು, ಸಡ್ ಸಡನ್ನಾಗಿ ಇಳಿಸ್ಬೇಕು. ನೋಡಿ ಹೆಂಗೆ ಬದೈತೆ ಮೇಲ್ಗಡೆಯಿಂದ ಗಾಡಿಗಳು. ಅಯ್ಯೋ ಹತ್ತದ ಅಂತ ಗ್ಯಾರಂಟಿ ಇರಲಿಲ್ಲ ನನಗೆ, ಅದು ಸೈಕ್ ಮಾತ್ರ. ಏನು ಗುರು ಹಿಂಗೈತೆ, ಭೂಮಿ ಮೇಲೆ ಸ್ವರ್ಗ ಅಂದರೆ ಇದೆ ಅನಿಸ್ತದೆ. ಏನು ಸಕ್ಕತ್ತಾಗೈತೆ ನೋಡಿ ಪ್ಲೇಸ್. ಒಂಚೂರು ಎಕ್ಸಲೇಟರ್ ಡೌನ್ ಆದರೂ ಇವಾಗ ಗಾಡಿ ಆ ಕಡೆ ಬೀದಿ ಕಡೆ ಬಿದೈತದೆ ನೋಡಿ. ಈ ಗಾಡಿ ಆಗಿರೋದಕ್ಕೆ ಇಷ್ಟು ಪವರ್ ಇರೋದಕ್ಕೆ ಹೊಡಿತೈತೆ. ನನ್ನ ಪ್ಯಾಷನ್ ಪ್ರೋ ನಾನು ತಂದ್ಬಿಟ್ಟಿದ್ದೀರಿ, ಅಲ್ಲೆಲ್ಲ ಅಟ್ಕಾಯಿಸ್ಕೊ ಬಿದ್ದಾಗಿರೋದು ಅದು ಏರಲ್ಲ ಇಷ್ಟು. ಇದನ್ನು ಪವರ್ ಒಂಚೂರು ಇರಬೇಕು ರೂ, ಅವಾಗ ಏರ್ತದೆ. ಮತ್ತು ಅಲ್ಲಿ ಹೇಳ್ತಾರೆ ಯಾರು ಚಾಕ್ಲೇಟ್ ಕವರು, ಬಿಸ್ಕೆಟ್ ಕವರು, ಬಾಟಲ್ಸು, ಪ್ಲ್ಯಾಸ್ಟಿಕ್ದು ಅವೆಲ್ಲ ತೊಗೊಂಡೋಗಂಗಿಲ್ಲ, ಅಲೋವ್ ಇಲ್ಲ. ಯಾಕಂದರೆ ಬಂದವ್ರು ಏನು ಮಾಡ್ಬಿಡ್ತಾರೆ ಕೇಳೋರು, ಎಸ್ಬಿಟ್ ಹೊಡೈತಾರೆ ಇಲ್ಲೇ. ಈ ಪ್ಲೇಸು ಇಷ್ಟು ಚೆನ್ನಾಗಿ ಕಾಣೋಕ್ಕೆ ಒಂದು ಕಾರಣ ಏನಂದರೆ ಪ್ಲ್ಯಾಸ್ಟಿಕ್ಕಲ್ಲೆಲ್ಲ ಎಲ್ಲೂ ಇಲ್ಲ, ಇಲ್ಲಿ ಕಸ ಹಾಕಿಲ್ಲ ಜಾಸ್ತಿ. ಅದು ಒಂದು ರೀಸನ್ ಗೊತ್ತಾ ಈ ಪ್ಲೇಸ್ ಚೆನ್ನಾಗಿ ಕಾಣೋಕ್ಕೆ. ಅದರಿಂದ ಒಂದೊಂದು ಪರ್ಸೆಂಟು ಕೌಂಟ್ ಆಗುತ್ತೆ. ಹಂಗೆ ಪ್ಲ್ಯಾಸ್ಟಿಕ್ಕು ಇಲ್ಲಿ ನೋಡಿ, ಉದ್ದಕ್ಕೂ ಪ್ಲ್ಯಾಸ್ಟಿಕ್ ಎಲ್ಲ ಏನೂ ಇಲ್ಲ ಸುತ್ತಮುತ್ತ ನೋಡಿದ್ರೆ. ಇಲ್ಲಿ ಕೆಲವೊಂದು ಹಾಕ್ಬಿಟ್ಟವೆ, ಅದೆಲ್ಲ ಹಂಗೆ ರೋಡ್ ರೋಡ್ಗೆ ಎಸ್ತಾಗ ಎಸ್ತಾಗ ಏನಾಗುತ್ತೆ ಒಂಚೂರು ಹಾಳಾದಂಗೆ. ನಾವು ನೋಡಿದಾಗ ಆ ವ್ಯೂ ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ಇಲ್ಲಿ ತರಂಗಿಲ್ಲ ಅಂತ ಹೇಳೋರೆ ಒಡೆ. ಒಳ್ಳೆ ಇದು, ಅದು ಒಳ್ಳೆ ರೂಲ್ ಮಾಡೋರು ಮಾತ್ರ ಅದನ್ನು. ಓ ಇನ್ನೂ ಹೋಗ್ತಾ ಇದೆ ಗುರು, ಅಲ್ಲಿ ಗಂಟ ಐತೆ, ಸೈಕು ಸೂಪರ್ ಮಾತ್ರ ಸಕ್ಕತ್ತಾಗಿದೆ ಬಿಡಿ, ಸಕ್ಕತ್ತು. ಇದು ಒಂಥರ ಚಿಕ್ಕ ಬೆಟ್ಟ, ಕೈಗೆ ಸಿಕ್ಕಂಗೆ ಐತೆ ಈ ಬೆಟ್ಟ ನೋಡಿ ಅಲ್ವಾ, ಒಂಥರ ಚಿಕ್ಕ ಬೆಟ್ಟ ಕೈಗೆ ಸಿಕ್ತದಲ್ಲ ಹಂಗೈತೆ. ಊ ಸೂಪರ್,
ಒಂದೊಂದು ರೂಪಾಯಿನೂ ವರ್ತು ಗುರು ಈ ಪ್ಲೇಸಿಗೆ ಬಂದಿರೋದು ಮಾತ್ರ. ಅಷ್ಟೊತ್ತಿಂದ ಜಂಜಾಟದಿಂದ ಬಂದಿದ್ದು ಒಂದೊಂದು ವರ್ತು. ಯುಎನ್ ಆಫ್ ರೋಡಿಂಗು ಹಿಂಗೈತೆ, ಬಂಡೆಕಲ್ ಮೇಲೆ ಆಫ್ ರೋಡಿಂಗು ಸೈಕು. ಗಾಡಿ ಇಷ್ಟು ದಿನ ಓಡಿದ್ದಲ್ಲ, ಇವಾಗ ಓಡ್ತೈತಲ್ಲ ಅದೇ ಮ್ಯಾಟ್ರು. ಸೂಪರ್ ಮಾತ್ರ, ಸಖತ್ತಾಗಿ ಹಿಡಿತೈತೆ ಗಾಡಿ. ಬರುವಾಗಂತೂ ಸತ್ಯ ಹೋಯ್ತದೆ ಗಾಡಿ ಅನಿಸ್ತದೆ. ಸೈಕ್ ಮಾತ್ರ ಸಖತ್ತಾಗೈತೆ ಗಾಡಿ. ಗಾಡಿನ ಸಖತ್ತು, ಪ್ಲೇಸು ಸಖತ್ತು ಮಾತ್ರ ನೋಡಿ. ಡ್ಯೂಕ್ ಟು ಅಯ್ಯೋ, ಇಲ್ಲಿಂದ ನೋಡ್ಗುರು ಹೆಂಗ್ ಕಾಣಿಸ್ತೈತೆ ಅಲ್ಲಿ ಮೋಡ ಕಾಣ್ ನೋಡ್ಗುರು. ಇಲ್ಲಿ ವೆದರ್ ಕೂಡ ನಮಗೆ ಸಪೋರ್ಟ್ ಮಾಡಿದೆ ಗುರು. ಸದ್ಯ ಬಿಸಿಲು ಇದ್ರೆ ನೋ ಪ್ರಾಬ್ಲಮ್, ಬಿಸಿಲಿರಲಿ ನನಗೇನು ಬೇಜಾರಿಲ್ಲ. ಮಳೆ ಅಂತೂ ಬರೋದು ಬೇಡ. ಹೆಂಗೈತೆ ನೋಡ್ಗುರು ಅಲ್ಲಿ ವ್ಯೂವು, ಏನು ಸಖತ್ತಾಗಿದೆ ಮಾತ್ರ. ಸೂಪರ್, ಕಂಪ್ಲೀಟ್ಲಿ ವರ್ತ್ ಇಟ್ ಗುರು, ಕಂಪ್ಲೀಟ್ಲಿ ವರ್ತ್ ಇಟ್ಟು ಬಂದಿರೋದು ಮಾತ್ರ. ಸೂಪರ್ ರೋಡ್ ನೋಡ್ಗುರು, ಏನು ಆಫ್ ರೋಡಿಂಗ್ ಐತೆ ಮಾತ್ರ. ಯಪ್ಪ ಟಕ್ ಟಕ್ ಅಂತ ಆಫ್ ಐತೈತೆ ಗಾಡಿ, ಅದಕ್ಕೆ ಪ್ರಜ್ವಲ್ ಇಳಿದ್ಬಿಟ್ಟ. ನಾನು ಎತ್ತುತ್ತಾ ಇದ್ದೀನಿ ಗಾಡಿನ. ಅಯ್ಯೋ ಸರಿ ರೀ, ಅಲ್ಲೊಂದು ಜೀಪ್ ಹೋಯ್ತೈತೆ, ಹೊಂಟೋದಿ ಗಾಡಿ. ಅವ್ನು ಹೊಂಟಲ್ಲಿ ತಡಿ. ಇಟ್ಕೊಂಡಿರಂಗೆ ಇಟ್ಕೋ ಇಟ್ಕೋ. ಹೂ ಸೈಕ್ ಮಾತ್ರ, ಏನು ಗುರು ಇಷ್ಟೊಂದು ಆಫ್ ರೋಡಿಂಗು. ಇಟ್ಕೊಂಡಿರಂಗೆ ಹಿಡಿಲೇ ಇಲ್ಲ ಗುರು ಗಾಡಿ, ಅದು ಟಕ್ ಟಕ್ ಅಂತ ನಿಂತೈದಿತ್ತ, ಹೆವಿ ಸ್ಟ್ರಗಲ್ ಆಗೋಯ್ತು ನೋಡಿ. ಅಲ್ಲಿ ಜೀಪ್ ಹೆಂಗ ಹತ್ತೈತೆ, ಆ ಕಲ್ಲು ಮೇಲೆ ಹತ್ತಿಸ್ತಾನೆ ಇವಾಗ ನೋಡಿ. ಅಲ್ಲಿ ಮಹೇಂದ್ರ ಯಾವತ್ತಿದ್ರು ಮಹೇಂದ್ರನೇ ನೋಡಿ. ಆದ್ರೆ ಇವಿ ಡೇಂಜರಸ್. ಇದಕ್ಕೆ ನಿಲ್ಲಿಸ್ಬಿಟ್ಟ ಅದೊಂದು ಒಂಚೂರು ಕಷ್ಟ ಆಯ್ತು, ಇನ್ನೆಲ್ಲ ಏರ್ತಲ್ವಾ. ಹಿಡ್ಕೋ ಗಟ್ಟಿ ಹಿಡ್ಕೋ. ಇಲ್ಲಿ ಬ್ರೇಕ್ ಹಿಡಿಬಾರ್ದು, ಬ್ರೇಕ್ ಹಿಡಿದಿದ್ದು ಹೆವಿ ತಪ್ಪಾಗಿದ್ದು ನಾನಲ್ಲಿ. ಆ್ಯಕ್ಚುಲಿ ಆಫ್ ರೋಡಿಂಗಲ್ಲಿ ಬ್ರೇಕ್ ಜಾಸ್ತಿ ಯೂಸ್ ಮಾಡಬಾರ್ದು. ನಾನು ಆ ಕಡೆ ಈ ಕಡೆ ದಬ್ಬಾಗ, ಅಯ್ಯೋ ಇದು ಸೀನರಿ ಅಂದರೆ ನೋಡ್ಗುರು ಹೆಂಗೈತೆ. ವಿಡಿಯೋ ಮಾಡ್ಕೊಬಿಡು, ನನ್ನ ಕ್ಯಾಮ್ರಾ ಓಡ್ತೈತೆ ತಡಿ, ನೋಡ್ಕೊಬಿಡು ಹೆಂಗೈತೆ ನೋಡ್ಗುರು ಮಾತ್ರ ವಿಡಿಯೋ. ಸಖತ್ತಾಗೈತಲ್ವಾ ನೇಚರು, ಸೈಕು. ಆ್ಯಕ್ಚುಲಿ ಇಲ್ಲಿ ಏನು ಮೇನ್ ಹೈಲೈಟ್, ಮೇನ್ ಹೈಲೈಟ್ ಏನಂದರೆ ಈ ಗ್ರಾಸ್ ಗುರು, ಲೈಟ್ ಗ್ರೀನ್ ಕಲರ್ ಥರ ಇದೆ. ನಾರ್ಮಲಾಗಿ ಏನು ಕಾಣುತ್ತೆ ಅಂದರೆ ಡಾರ್ಕ್ ಗ್ರೀನಾಗಿ ಕಾಣುತ್ತೆ, ಆದರೆ ಇಲ್ಲಿ ನೋಡಿ ಲೈಟ್ ಗ್ರೀನ್ ಕಲರ್ ಇದೆ. ಸೂಪರ್ ಮಾತ್ರ. ಒಂದು ಒಳ್ಳೆ ಆಫ್ ರೋಡ್ ಮೆಷಿನ್ ಇದ್ರೆ ಮಾತ್ರ ಆರಾಮಾಗಿ ಹತ್ಕೊಂಡು ಹೋಗ್ತದೆ, ಆದರೂ ಇದು ಪರವಾಗಿಲ್ಲ. ಸ್ಟ್ರಗಲ್ ಮಾಡಿದ್ರು ಬೇಗ ಅದು ಹೇಳಿದ ಮಾತು ಕೇಳ್ತದೆ ಗಾಡಿ. ಇದು ಅಪ್ಪಿ ತಪ್ಪಿ ಬೆಟ್ಟದಿಂದ ಆ ಕಡೆ ಬಿತ್ತು ಗಾಡಿ ಅಂದರೆ ಸುಮ್ಮನೆ ನೋಡ್ತಾ ಇರಬೇಕಾಯ್ತದೆ ಗಾಡಿ ಹೆಂಗೆ ಜಾರ್ಕೋಯ್ತದೆ ಅಂತ. ಏನು ಗುರು ಆಫ್ ರೋಡಿಂಗು, ಅಯ್ಯೋ ದೇವ್ರೆ ಸೈಕು. ಅಷ್ಟೊತ್ತಿಂದ ಆಫ್ ರೋಡಿಂಗ್ ಇಲ್ಲ, ಆಫ್ ರೋಡಿಂಗ್ ಇಲ್ಲ ಅನ್ಕೊ ಬತ್ತಿದ್ದು, ಇಲ್ಲಿ ಸಾಕು ಬಿಡುಗುರು ಆಫ್ ರೋಡಿಂಗು ಅನ್ನಂಗೆ ಆಯ್ತೈತೆ. ಹೂಫ್, ಇನ್ನೂ 6 ಮಿನಿಟ್ಸ್ ಐತೆ. ವಾ ಹೆಂಗೆ ಬಂದು ಹಿಂಗೆ ಅನ್ಸೋ,
ಅತ್ತಸ್ಲಕ್ಕೆ ಒಡೆಯಲ್ವ ಕೆಳಗಡೆಗೆ ಇಡಿ ಇಲ್ಲ ತುಸ್ತೇ ಬ್ಯಾಟ್ರಿ ಪ್ರಾಬ್ಲಮ್ ಇದೈತೆ ಇಳಿ ಕೆಳಗಡೆ ಒಂದು ನಿಮಿಷ ಇಡಿ ಈ ಕಡೆ ಬರಲ್ಲ ಗಾಡಿ ಉಂಟು ಸರಿ ತಳ್ಬಿಡ್ತೀನಿ ಇನ್ನೊಂಚೂರು ಹೊಡಿ ಹಂಗೆ ತಳ್ಬಿಡ್ತೀನಿ ಹಂಗೆ ಇಳಿ ಒಂದು ನಿಮಿಷ ಕೆಳಗಡೆ ಗೋಪುರದಲ್ಲಿ ಎಸ್ ಡಿ ಕಾರ್ಡ್ ಫುಲ್ ಆಗ್ಬಿಟ್ಟೈತೆ ಅದಕ್ಕೆ ಇವಾಗ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ನೋಡಿ ಅಲ್ಲೇ ಅದು ಪಿಕ್ ಪಾಯಿಂಟು ಸಖತ್ತಾಗೈತೆ ಗುರು ಮಾತ್ರ ಒಳ್ಳೆ ಎಕ್ಸ್ಪೀರಿಯೆನ್ಸು ಲೈಫಲ್ಲಿ ಮೊದಲನೇ ಎಕ್ಸ್ಪೀರಿಯೆನ್ಸ್ ಇದು ಡ್ಯೂಕ್ 250ಗೂ ಲಾಂಗ್ ರೈಡು ಮತ್ತು ಗಾಡಿ ಆಫ್ ರೋಡಿಗೂ ಫಸ್ಟ್ ಟೈಮು ಡ್ಯೂಕ್ 250ಗೆ ಲಾಂಗ್ ರೈಡ್ ಕೂಡ ಫಸ್ಟ್ ಟೈಮು ಸಖತ್ತಿದೆ ಮಾತ್ರ ಎಕ್ಸ್ಪೀರಿಯೆನ್ಸು ಪಕ್ಕ ಈ ಪ್ಲೇಸಿಗೆ ಬಂದು ಪ್ಲ್ಯಾನ್ ಇದ್ರೆ ಮಡಿಕೇರಿಗೆ ಬರಬೇಕು ಅಂತ ಈ ಪ್ಲೇಸ್ ಮಾತ್ರ ಒಂದೊಂದು ರೂಪಾಯಿನೂ ವರ್ತ್ ಇಟ್ಟು ಅನ್ನಂಗೆ ಗುರು ಹೆಲ್ಮೆಟು ಹಾಕೋಕೆ ಆಯ್ತಿರಲಿಲ್ಲ ಅದಕ್ಕೆ ತೆಗೆದಾಕ್ಬಿಟ್ಟಿದ್ದೀನಿ ರೋಡ್ಗಳು ನೋಡಿ ಹೆಂಗೈತೆ ಪರವಾಗಿಲ್ಲ ಡ್ಯೂಕ್ 250 ಟೈರ್ಸ್ ಕೂಡ ಸಖತ್ತಾಗೈತೆ ಸಖತ್ತಾಗಿ ವರ್ಕ್ ಆಯ್ತೈತೆ ಮಾತ್ರ ನೋಡಿ ಹೆಂಗೆ ಹಿಡಿತೈತೆ ಕಾರ್ಗಳೆಲ್ಲ ಈ ಕಡೆ ವ್ಯೂ ನೋಡಿ ಮಾತ್ರ ಗೋಪುರಲ್ಲಿ ಸ್ಟೋರೇಜ್ ಫುಲ್ ಆಗೋಯ್ತು ಗುರು ಫಸ್ಟ್ ಎಸ್ ಡಿ ಕಾರ್ಡನ್ನ ಇದು ಮಾಡಬೇಕು ಸಖತ್ತೈತೆ ವ್ಯೂ ಇನ್ನೂ 650 ಮೀಟ್ರ್ ಒಳಗಡೆ ಹೋಗಬೇಕು ಇದು ಹೋಗಿಂತ ಮುಂಚೆನೇ ಹೆಂಗಿದೆ ನೋಡಿ ಅಲ್ಲಿ ನೋಡಿ ಇದೆಲ್ಲ ಹೊಗೆ ಅಲ್ಲ ಫಾಗು ಮೇಲ್ಗಡೆ ಏನು ಸೈಕ್ ಆಗೈತಲ್ಲ ಗುರು ಪಕ್ಕ ನೋಡಿ ಗುರು ಐ ಅಲ್ಲಾಡಿ ಹಿಂದೆ ನಾವು ಬಂದಿದ್ದ ಜಾಗ ಏನು ಕಾಣಿಸ್ತಾನೇ ಇಲ್ಲ ಇಲ್ಲಿಗೆ ಗಾಡಿ ಎಂಡು ಇವಾಗ ನಡ್ಕೋಬೇಕು ಬನ್ನಿ ಹೋಗದ ಬನ್ನಿ ಅಲ್ಲಿ ಹೋಗದ ಅಯ್ಯೋ ನೋಡ್ಗುರು ಮೇಲೆ ಹೆಂಗೈತೆ ವ್ಯೂ ಹಬ್ಬ ಸಖತ್ತಿದೆ ಮಾತ್ರ ನೋಡಿ ಅಲ್ಲಿ ಹಿಂಗೆ ಒಳ್ಳೆ ನಮ್ಮ ಮನೆ ಮೇಲೆ ನಮ್ಮ ಮನೇಲಿ ನೀರು ಮನೆಗೆ ಒಲೆ ಉರಿ ಹಾಕ್ತಾರಲ್ಲ ಹಾಗೆ ಮೇಲ್ಗಡೆ ಚಿಮಣಿಯಿಂದ ಹೋಯ್ತದಲ್ಲ ಅವಾಗ ಹಂಗೋಯ್ತೈತೆ ಇಲ್ಲಿ ಮೋಡ ಚಿಮಣಿನ ಏನು ಹೊಗೆಗೂಡು ಹೊಗೆಗೂಡು ಅಂತಾರಲ್ಲ ಈ ಪ್ಲೇಸಿಗೆ ಬರುವಾಗ ದಯವಿಟ್ಟು ಯಾರೋ ಕ್ರೂಸರ್ ಗಾಡಿ ತಗೊಬರ್ಬೇಡಿ ಇದು ಈಸ್ ನಾನು ರೆಕಮೆಂಡ್ ಮಾಡೋದೊಂದೇ ಒಂದು ನೇಕೆಡ್ಡು ಇಲ್ಲ ಅಂದರೆ ಅದಪ್ಪ ಟೂರಿಂಗ್ ಆಫ್ ರೋಡಿಂಗ್ ಗಾಡಿಗಳು ಸೂಪರ್ ಸ್ಪೋರ್ಟು ಕ್ರೂಸಿಂಗ್ ಗಾಡಿ ನೋಡ್ಕೊಂಡು ತಗೊಬನ್ನಿ ಕೆಳಗಡೆ ಹೊಡೆದೈತದೆ ಕೆಳಗೆಲ್ಲ ಹೊಡೆದೈತದೆ ಅಂತ ಸೊ ಬನ್ನಿ ಮೇಲೆ ಹೋಗೋದ ಬಾಬಾ ರುಜಿ ಹೋಗೋದ ಅಲ್ಲಿ ನೋಡಿ ಅಲ್ಲಿ ಫಾಗ್ ಕಾಣಿಸ್ತೈತಾ ಆಮೇಲೆ ಆಫ್ ರೋಡಿಂಗು ಒಳ್ಳೆ ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸು ಒಳ್ಳೆ ರೈಡಿಂಗ್ ಎಕ್ಸ್ಪೀರಿಯೆನ್ಸು ಹೈವೇ ಎಕ್ಸ್ಪೀರಿಯೆನ್ಸು ಎಲ್ಲ ಆಗೋಯ್ತು ಇವತ್ತು ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮರಿಬೇಡಿ